ಅವತ್ತಿನ ದಿನ ಏನಾಗಿದೆ, ನಾವು ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗಿದ್ದಿಲ್ಲ. ನಾವು ನಮ್ಮ ಕೆಲಸ ಹೊತ್ತು ನಾವು ಇದ್ದು ಅವ್ರು ಬಂದಿದ್ದು ಗೊತ್ತಾತು, ಹೇಳಿದ್ರು ಬರಾತಾರ ಅಂತ ಬರ್ಲಿ ಅಂತ. ಹೈಕಮಾಂಡ್ ಡಿಸಿಷನ್ ತಗೊಂಡಿದ್ವಿ, ಹೈಕಮಾಂಡ್ ಅವ್ರ ಏನ್ ಸರಿ ಅನ್ಸುತ್ತೆ ಡಿಸಿಷನ್ ತಗೊಂಡಾರ, ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಅವ್ರ ಪಕ್ಷ ಬಿಟ್ಟಾಗ ಬಿಜೆಪಿ ಲಿಂಗಾಯತರಿಗೆ ಅನ್ಯಾಯ ಮಾಡ್ತು ಅಂತ ಹೇಳಿದ್ರು, ಈಗ ಮತ್ತೆ ವಾಪಸ್ ಬಂದಿದಾರ. ಅದ ಅವ್ರಿಗೆ ಕೇಳ್ರಲ್ಲ, ನೀವು ನಮ್ಗೆ ಕೇಳ್ತಿದ್ರೆ ಅವ್ರಿಗೆ ಹಾಕಿರು ಸರ್. ಸರ್ ಈಗ ಇನ್ನೊಂದು ಅಂತೆ ಕಂತೆಗಳು ಅಂತ ಇನ್ ತಾವ್ ಹೇಳ್ಬೋದು, ಬಟ್ ಆದ್ರೆ ಶೆಟ್ಟರ್ ಅವರು ಧಾರವಾಡ ಟಿಕೆಟ್ ಕೇಳಿದ್ದಾರೆ, ಜೋಶಿ ಅವರಿಗೆ ರಾಷ್ಟ್ರಾಧ್ಯಕ್ಷ ಒಂದು ಮಾತುಕತೆ. ಪ್ರಶ್ನೆನೇ ಇಲ್ಲ, ಪ್ರಶ್ನೆ ಇಲ್ಲ ಅದರಲ್ಲಿ, ಯಾವುದೇ ರೀತಿಯ ಸಂಶಯ ಅದು ಬೇಡ. ಈ ರೀತಿ ಊಹಾಪೋಹಗಳನ್ನ ಯಾರು ಹಬ್ಸಾತಾರೋ ಗೊತ್ತಿಲ್ಲ. ದಯಮಾಡಿ ನಾನು ಯಾರು ಹಬ್ಸೋದಿದ್ರೆ ಅವ್ರಿಗೆ ಅದಂತ ಹೆಲ್ಪ್ ಕಟ್ಟ ಅಂತ ಹಬ್ಬಿಸ್ಬೇಡ್ರಿ ಅಂತ ಹೇಳ್ತೇನೆ. ನಮ್ಮ ನಾಯಕರು ಪ್ರಹ್ಲಾದ್ ಜೋಶಿ ಅವರು, ಅವರೇ ಈ ಸರ್ತಿ ಇಲ್ಲಿ ಲೋಕಸಭಾ ಸದಸ್ಯರು 100% ಟಿಕೆಟು ಅವರಿಗೆ ದೊಡ್ಡ ಲೀಡ್ ನಿಂದ ಆರಿಸ್ಬಿರೋದು ಅವರೇ. ನಾನು ಹಂಗೆ ಹೇಳತ್ತಿಲ್ಲ, ನಾನು ಹೇಳಿದ್ದೆ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗೋರು ಪ್ರಹ್ಲಾದ್ ಜೋಶಿ ಅವರು, ಅದನ್ನ ಬಿಟ್ಟು ಮತ್ತೆ ಯಾರು ಇಲ್ಲ. ಇಲ್ಲ ಹಂಗೇನ್ ಬರಂಗಿಲ್ರಿ, ಹಂಗೇನ್ ಬರಂಗಿಲ್ಲ. ನಾವೆಲ್ಲಾರು ಕೂಡ ಪಾರ್ಟಿ ಸಂಬಂಧ ವರ್ಕ್ ಮಾಡ್ತೀವಿ. ಪಾರ್ಟಿ ಪಾರ್ಟಿದ ಏನ್ ಡಿಸಿಷನ್ ಐತಿ, ಹೈಕಮಾಂಡ್ ಡಿಸಿಷನ್ ಐತಿ, ಅದನ್ನ ನಾವೆಲ್ಲಾರು ಸ್ವಾಗತ ಮಾಡ್ತೀವಿ. ಪಾರ್ಟಿ ಚಲೋ ಏನಾಕೈತಿ ಅದು ನಮಗೂ ಚಲೋ ಅದಂಗಲ್ಲ. ಸರ್ ಈಗ ಶೆಟ್ಟರ್ ಏನು ವಾಪಸ್ ಬಂದ್ರು ಸರ್, ಬಟ್ ಆದ್ರೆ ಕಾರ್ಯಕರ್ತರು ಒಂದಾಗ್ಬೇಕಲ್ಲ. ಶೆಟ್ಟರ್ ವಿರುದ್ಧ ಶೆಟ್ಟರ್ ಸಾಕಷ್ಟು ಆರ್ಎಸ್ಎಸ್ ವಿರುದ್ಧ ಮಾತಾಡಿದ್ರೆ, ಸಿದ್ಧಾಂತಗಳ ಬಗ್ಗೆ ಮಾತಾಡಿದ್ರೆ. ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ಹೋಗ ಇದ್ರು, ಹಂಗಾಗಿ ಕಾರ್ಯಕರ್ತರಲ್ಲಿ ಏನ್ ಗೊಂದಲ ಇದ್ದಿದ್ದಿಲ್ಲ. ಕಾರ್ಯಕರ್ತರಲ್ಲಿ ಯಾವ್ದೇ ರೀತಿ ಬಣ್ಣ ಇಲ್ಲ, ಕಾರ್ಯಕರ್ತರು ಎಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದಲ್ಲೇ ಇದ್ರು, ಅವರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.